ಆತ್ಮೀಯ ವಿದ್ಯಾರ್ಥಿಗಳೇ ಶಕ್ತಿಯ ವಿವಿಧ ರೂಪಗಳನ್ನು ಈ ಹಿಂದಿನ ವಿಡಿಯೋದಲ್ಲಿ ತಿಳ್ಕೊಂಡಿದ್ರಿ ಮತ್ತೊಂದ್ಸಲಿ ಅದನ್ನು ನೆನಪು ಮಾಡ್ಕೊಳ್ಳಿ ಮಕ್ಕಳ ಯಾಂತ್ರಿಕ ಶಕ್ತಿ ಉಷ್ಣ ಶಕ್ತಿ ಬೆಳಕಿನ ಶಕ್ತಿ ರಾಸಾಯನಿಕ ಶಕ್ತಿ ಶಬ್ದದ ಶಕ್ತಿ ಕಾಂತೀಯ ಶಕ್ತಿ ವಿದ್ಯುತ್ ಶಕ್ತಿ ಮತ್ತು ಅಣುಶಕ್ತಿ ಅಂದರೆ ಬೈಜಿಕ ಶಕ್ತಿ ಇವೆಲ್ಲವೂ ಕೂಡ ಶಕ್ತಿಯ ವಿವಿಧ ರೂಪಗಳು ಈಗ ಒಂದೊಂದಾಗಿ ಶಕ್ತಿಯ ವಿವಿಧ ರೂಪಗಳನ್ನು ತಿಳ್ಕೊಳ್ತಾ ಹೋಗೋಣ ಈಗ ನಾವು ಚಲಿಸುತ್ತಿರುವ ಕಾಯಗಳು ಹೊಂದಿರುವ ಶಕ್ತಿಯನ್ನು ಚಲನಶಕ್ತಿ ಅಂತ ಕರಿತಾ ಇದ್ದೀವಿ ಯಾವುದೇ ಕಾಯ ಅದು ಚಲಿಸ್ತಾ ಇದೆ ಅಂದರೆ ಆ ಚಲಿಸುವಿಕೆಯಿಂದ ಅದು ಒಂದು ಶಕ್ತಿಯನ್ನು ಹೊಂದಿರುತ್ತೆ ಅದನ್ನು ನಾವೇನಂತ ಕರಿತಾಯಿದ್ದೀವಿ ಚಲನಶಕ್ತಿ ಅಂತ ಕರಿತಾ ಇದ್ದೀವಿ ಹಾಗಾದರೆ ವಿಮಾನ ಹಾರ್ತಾ ಇದೆ ಹಾರ್ತಾ ಇದೆ ಅಂದರೆ ಅದು ಚಲನೆಯನ್ನು ಪಡ್ಕೊಂಡಿದೆ ಹಾಗಾದ್ರೆ ಅದರಲ್ಲಿ ಚಲನಶಕ್ತಿ ಇದೆ ಅಂತ ಇದೆ ಹಾಗೆಯೇ ಹರಿಯುತ್ತಿರುವ ನೀರು ನೀರು ನಿಂತಿರೋ ನೀರಲ್ಲ ನಿಂತಿರೋ ನೀರು ಚಲನೆಯನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯತೆ ಇಲ್ಲ ಅದು ನಿಶ್ಚಲವಾಗಿರುತ್ತೆ ಅದೇ ಹರಿತಾ ಇರೋ ನೀರನ್ನು ನಾವು ತಗೊಂಡಾಗ ಅದು ಚಲಿಸ್ಕೊಂಡು ಮುಂದೆ ಎಷ್ಟೋ ದೂರದಲ್ಲಿ ಹರಿದು ನದಿ ಹರಿದು ಸಾಗರವನ್ನು ಸೇರುತ್ತೆ ಅದರಿಂದ ನಮಗೆ ಅನೇಕ ಉಪಯೋಗಗಳಿವೆ ಆ ನದಿ ಹರಿತಕ್ಕಂತಹ ಒಂದು ಮುಖಜ ಭೂಮಿಗಳಲ್ಲಿ ಫಲವತ್ತತೆ ಹೆಚ್ಚಾಗಿರುತ್ತೆ ನದಿ ಎಲ್ಲ ಪ್ರದೇಶಗಳಲ್ಲಿ ಹರಿದುಕೊಂಡು ಹೋಗ್ತಾ ಹೋದಂತೆ ಆ ಪ್ರದೇಶದ ಜನಗಳಿಗೆ ಆ ನೀರು ಲಭ್ಯ ಆಗುತ್ತೆ ಹಾಗೆಯೇನೆ ನೆಕ್ಸ್ಟು ಬೀಸುತ್ತಿರುವ ಗಾಳಿ ಗಾಳಿ ಜೋರಾಗಿ ಬೀಸಿದಾಗ ಚಲನಶಕ್ತಿ ಪಡ್ಕೊಳ್ಳುತ್ತೆ ಅಂದರೆ ಈಗ ಮರ ಅದಕ್ಕೇನು ಚಲಿಸೋಕ್ಕಾಗಲ್ಲ ಆದರೂ ಸಹ ಅದು ಆ ಕಡೆ ಈ ಕಡೆ ಏನಾಗುತ್ತೆ ಹೊಯ್ದಾಟವನ್ನು ಉಂಟು ಮಾಡುತ್ತೆ ಹಾಗೆ ಗಾಳಿ ರಭಸವಾಗಿ ಬೀಸಿ ಸುಂಟ್ರ ಗಾಳಿ ಕೂಡ ನೀವು ಗಮನಿಸ್ಕೊಳ್ತೀರ ಆ ವಸ್ತುಗಳನ್ನು ಏನು ಮಾಡುತ್ತೆ ಅದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅದು ಆ ವಸ್ತುಗಳನ್ನು ತಗೊಂಡೋಗಿ ಹೊತ್ತೊಯ್ದು ಹಾಕ್ತಕ್ಕಂಥದನ್ನು ಕೂಡ ನಾವು ಗಮನಿಸ್ಕೊಂಡಿದ್ದೀವಿ ಹಾಗಾದರೆ ಬೀಸುತ್ತಿರುವ ಗಾಳಿಯಲ್ಲಿ ಅಷ್ಟೊಂದು ಚಲನೆಯ ಶಕ್ತಿ ಅಂತಕ್ಕಂಥದ್ದು ಇದೆ ಅಕಸ್ಮಾತ್ ನಾವೇನೇನೇ ಲೂಸಾಗಿ ನಿಂತಿದ್ದೀವಿ ಅಂದರೆ ನಮ್ಮ ಮುನ್ನೇ ಹೊತ್ಕೊಂಡು ಹೋಗ್ಬಿಡುತ್ತೆ ಬಿಗಿಯಾಗಿ ನಾವು ನಿಂತಿಲ್ಲ ಅಂದರೆ ಹಾಗಾಗಿ ಆ ಗಾಳಿಗೆ ಅಷ್ಟೊಂದು ಚಲನಶಕ್ತಿ ಇದೆ ಅಂತಕ್ಕಂತ ನಾವು ತಿಳ್ಕೊಳ್ಬೋದು ಹಾಗೇನೇ ಓಡುತ್ತಿರುವ ಓಟಗಾರ ಓಟಗಾರ ಓಡ್ತಾ ಇದ್ದಾನೆ ಅಂದರೆ ಅವನಿಗೆ ಚಲನೆ ಇದೆ ಅವನು ತನ್ನ ಸ್ನಾಯು ಶಕ್ತಿಯನ್ನು ಬಳಸ್ಕೊಂಡ್ಬಿಟ್ಟು ಶಕ್ತಿ ಮೀರಿ ಓಡ್ತಾ ಇದ್ದಾನೆ ಯಾಕೆ ಅವನು ಗೆಲ್ಲಬೇಕು ಫಸ್ಟ್ ಬರಬೇಕು ಅನ್ನೋ ಉದ್ದೇಶಕ್ಕೆ ಮಾಡ್ತಾ ಮಾಡ್ತಾಯಿದ್ದಾನೆ ಓಟಗಾರ ಓಡ್ತಾ ಇರೋದನ್ನು ನಾವು ಗಮನಿಸ್ಕೊಳ್ತೀವಿ ಹಿಂದಿರ್ತಕ್ಕಂಥವ್ರನ್ನೆಲ್ಲರನ್ನೂ ಹಿಮ್ಮೆಟ್ಬಿಟ್ಟು ಅವನು ಮುಂದಕ್ಕೆ ಜೋರಾಗಿ ವೇಗವಾಗಿ ರಭಸವಾಗಿ ಚಲಿಸ್ತಕ್ಕಂಥದ್ದು ಅಂದರೆ ಅಲ್ಲಿ ಚಲನಶಕ್ತಿ ಕೆಲಸವನ್ನು ಇದೆ ಹಾಗೆಯೇನೆ ವೇಗವಾಗಿ ಚಲಿಸುತ್ತಿರುವ ಕಾರ್ ಕಾರ್ ಏನು ಮಾಡ್ತಾ ಇದೆ ಜೋರಾಗಿ ಚಲಿಸ್ತಾ ಇದೆ ಹಾಗಾದ್ರೆ ಅದರಲ್ಲಿ ಚಲನಶಕ್ತಿ ಇದೆ ಹಾಗೆ ತೆಂಗಿನಕಾಯಿ ಮೇಲ್ಗಡೆಯಿಂದ ಒಂದು ತೆಂಗಿನಕಾಯಿ ಬೀಳ್ತಾ ಇದೆ ಅಂದರೆ ಅದರಲ್ಲಿ ಚಲನೆ ಇದೆ ಚಲನಶಕ್ತಿಯನ್ನು ಪಡ್ಕೊಂಡದು ಮರದ ಮೇಲ್ಗಡೆಯಿಂದ ಭೂಮಿಗೆ ಬಂದು ಬೀಳ್ತಕ್ಕಂಥದ್ದನ್ನು ನಾವು ಗಮನಿಸ್ಕೊಳ್ತೀವಿ ಹಾಗೆ ಒಂದು ಕಲ್ಲು ಉರುಳ್ತಾ ಇರುತ್ತೆ ಅಂದರೆ ಗಾಳಿ ಜೋರಾಗಿ ಬೀಸಿದಾಗ ಗುಡ್ಡಗಳಲ್ಲಿ ಆ ಕಲ್ಲುಗಳು ಉರುಳಿ ಕೆಳಗಡೆಗೆ ಬೀಳ್ತಕ್ಕಂಥ ನಾವು ಗಮನಿಸ್ಕೊಳ್ತೀವಿ ಹಾಗಾದರೆ ಈ ಒಂದು ಉರುಳುತ್ತಿರುವ ಕಲ್ಲಿನಲ್ಲಿ ಕೂಡ ಒಂದು ಚಲನೆ ಅಂತಕ್ಕಂಥದ್ದು ಉಂಟಾಗ್ತಾ ಇದೆ ಹಾಗಾದರೆ ಚಲನ ಶಕ್ತಿ ಅಂತಕ್ಕಂಥದ್ದು ನಮಗೆ ಏನಾಗ್ತಾ ಇದೆ ಪ್ರತಿಯೊಂದು ವಸ್ತುಗಳಲ್ಲಿ ನಾವು ಕಾಣ್ಕೊಳ್ಳಿಕ್ಕೆ ಸಾಧ್ಯ ಪ್ರತಿ ಪ್ರತಿಯೊಂದು ಒಬ್ಬ ವ್ಯಕ್ತಿ ಚಲಿಸ್ತಾ ಇದ್ದರೆ ಅವನಲ್ಲಿ ಚಲನಶಕ್ತಿ ಇದೆ ಹಾಗೆ ಒಂದು ವಾಹನ ಚಲಿಸ್ತಾ ಇದೆ ಅಂದರೆ ಅದರಲ್ಲಿ ಕೂಡ ಚಲನಶಕ್ತಿ ಇದೆ ಹಾಗೆಯೇ ಯ ಒಂದು ಕಲ್ಲು ಇದೆ ಅಂದರೂ ಕೂಡ ಅದರಲ್ಲಿ ಚಲನಶಕ್ತಿ ಉಂಟಾಗ್ತಾ ಇದೆ ಹಾಗಾದರೆ ಚಲನೆಯಿಂದಾಗಿ ಕಾಯಗಳು ಪಡೆದುಕೊಳ್ಳುವ ಶಕ್ತಿಗೆ ನಾವೇನಂತ ಕರಿತಾ ಇದ್ದೀವಿ ಚಲನಶಕ್ತಿ ಅಂತ ಕರಿತಾ ಇದ್ದೀವಿ ಹಾಗಾದರೆ ಜವ ಹೆಚ್ಚಿದಂತೆ ಕಾಯಗಳ ಚಲನಶಕ್ತಿ ಕೂಡ ಹೆಚ್ಚಾಗುತ್ತೆ ಅಂದರೆ ವಾಹನಗಳ ಜವ ಹೆಚ್ಚಾಯಿತು ಅಂದರೆ ಅವುಗಳ ಚಲನಶಕ್ತಿ ಹೆಚ್ಚಾಗುತ್ತೆ ಒಬ್ಬ ವ್ಯಕ್ತಿ ಅವನು ಜವ ಹೆಚ್ಚು ಜವದಿಂದ ಚಲಿಸ್ತಾ ಇದ್ದಾನೆ ಅಂದರೆ ಅವಾಗಲೂ ಕೂಡ ಚಲನಶಕ್ತಿ ಇದೆ ಹಾಗಾದರೆ ಚಲನಶಕ್ತಿ ಅನ್ನೋದು ಮೊದಲನೆಯ ಶಕ್ತಿಯ ರೂಪವನ್ನು ನಾವು ತಿಳ್ಕೊಳ್ತಾ ಇದ್ದೀವಿ ಚಲನೆಯಿಂದಾಗಿ ಕಾಯಗಳು ಪಡೆದುಕೊಳ್ಳುವ ಶಕ್ತಿಗೆ ಚಲನಶಕ್ತಿ ಅಂತ ಇದ್ದೀವಿ ಅರ್ಥ ಆಗ್ತಾ ಇದೆ ಅಲ್ವ ಮಕ್ಕಳ ಯಾವ್ಯಾವದ್ರಲ್ಲಿ ನಾವು ಚಲನಶಕ್ತಿಯನ್ನು ಕಾಣ್ಬೋದು ಅನ್ನೋದು ನಿಮಗೆ ಗೊತ್ತಾಗ್ತಾ ಇದೆ